ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ರು ಹೇಗಿದ್ದೀರಾ ನೀವೆಲ್ರು ಆರಾಮಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಮ್ಮ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸಂಜೆ ಆಗಿದೆ ಈಗ ಸಂಜೆ ಮೇಲೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಸ್ವಲ್ಪ ಹೊರಗೆಲ್ಲ ಹೋಗೋ ಕೆಲಸ ಆಯ್ತು ಸೊ ಅದೆಲ್ಲ ಮುಗಿಸಿ ಈಗ ರಾತ್ರಿ ಊಟ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ನಮ್ಮ ಆನಿವರ್ಸರಿಯ ಹಿಂದಿನ ದಿನ ಸೊ ನಾಳೆ ಬೆಳಗ್ಗೆಯಿಂದ ನಾವು ಹೊರಗಡೆನೆ ಇರ್ತೀವಿ ಅದಕ್ಕೋಸ್ಕರ ಈಗ ಒಂದು ಹೊತ್ತಿಗೆ ಏನಾದ್ರೂ ಅಡಿಗೆ ಮಾಡೋಣ ಅಂತ ಹೇಳಿ ಬಂದೆ ಸರಿ ಮೆಂತ್ಯ ಸೂಪ್ ತಗೊಂಡಿದ್ದೆ ನೆನ್ನೆ ಅದು ನೆನ್ನೆ ಎಲ್ಲ ಮಾಡೋಕಾಗ್ಲಿಲ್ಲ ಬೆಳಗ್ಗೆಯಿಂದನೂ ಮಾಡೋಕ್ ಆಗ್ಲಿಲ್ಲ ಸರಿ ಅದಕ್ಕೆ ಇವಾಗ ಮೆಂತ್ಯ ಸೂಪ್ ಹಾಕಿ ಪಲಾವ್ ತರ ಮಾಡ್ಬಿಡೋಣ ಚೆನ್ನಾಗಿರತ್ತೆ ಅಂತ ಅನ್ಕೊಂಡೆ ಸೊ ಈಗ No me entiendes de escuchar una palabra marta de mí. ಮೆಂತ್ಯ ಸೊಪ್ಪಿನ ಪಲಾವ್ ಹೇಗೆ ಮಾಡ್ತೀನಿ ಅಂದರೆಲ್ಲ ರೆಸಿಪಿ ಶೇರ್ ಮಾಡ್ತೀನಿ ವೀಡಿಯೋನ ಕಡೆವರೆಗೂ ನೋಡಿ ಬಿಕಾಸ್ ನನ್ನ ಹೊಸ ವಾಚ್ ನಾನೇನು ತಗೊಂಡೆ ಅಂತ ಮೊನ್ನೆ ಶಾರ್ಟ್ ವಿಡಿಯೋನ ತೋರಿಸ್ದೆ ಅದ್ರ ಡಿಸೈನ್ ಹೇಗಿದೆ ಅಂತ ವಾಚ್ ಬಗ್ಗೆ ಕೆಲವು ಡೀಟೇಲ್ಸ್ನ ನಿಮ್ಮ ಹತ್ರ ಶೇರ್ ಇಷ್ಟ ಇಷ್ಟಪಡ್ತೀನಿ ಮತ್ತು ನನ್ನ ಆ್ಯನಿವರ್ಸರಿಗೆ ಯಾವ ಡ್ರೆಸ್ ತಗೊಂಡಿದ್ದೀನಿ ಅದಕ್ಕೆ ಮ್ಯಾಚಿಂಗ್ ಆಕ್ಸೆಸರೀಸ್ ಏನೆಲ್ಲ ತಗೊಂಡಿದ್ದೀನಿ ಅಂತ ಎಂಡ್ ಆಫ್ ದ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸರಿ ಮತ್ತೆ ಬನ್ನಿ ಬ್ಲಾಗ್ ಶುರು ಮಾಡೋಣ ಮೊದಲಿಗೆ ರೆಸಿಪಿಯಿಂದನೇ ಶುರು ಮಾಡೋಣ ನೆನೆ ದಿವಸ ಬೆಳಗ್ಗೆನೇ ಸೊಪ್ಪನವ್ರು ಬಂದಿದ್ರು ಅಂತ ಹೇಳಿ ಸ್ವಲ್ಪ ಸೊಪ್ಪು ಮತ್ತು ಕರಿಬೇವು ಕೊತ್ತಂಬರಿ ಅದೆಲ್ಲ ತೊಗೊಂಡು ಬಿಡಿಸಿ ಎತ್ತಿಟ್ಕೊಂಡಿದ್ದೆ ಫ್ರಿಡ್ಜ್ನಲ್ಲಿ ಸೊ ಅದಕ್ಕೇ ಇವಾಗ ಬಿಡಿಸಿಟ್ಕೊಂಡಿರೋದ್ರಿಂದ ಸ್ವಲ್ಪ ಕೆಲಸ ಕಮ್ಮಿ ಆಯಿತು ಸರಿ ಅದನ್ನು ತೊಳ್ಕೊಂಡು ಹೆಚ್ಚಿ ಮಿಕ್ಕಿದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ತೊಳೆಯೋಕೆ ತೊಗೊಳ್ತಾ ಇದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪು ಹಾಕಿ ನೀವು ಏನೇ ಅಡುಗೆ ಮಾಡಿದ್ರು ಒಂಥರ ವಿಶಿಷ್ಟವಾದ ರುಚಿ ಬರುತ್ತೆ ಆಲೂ ಮೇಥಿ ಪಲ್ಯ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಮೇಥಿ ಪರೋಟ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತಿನ್ನು ಮೆಂತ್ಯ ಸೊಪ್ಪಿನ ಪಲಾವು ಮೆಂತ್ಯ ಸೊಪ್ಪಲ್ಲಿ ವಾಂಗಿ ಭಾತ್ ಕೂಡ ಮಾಡ್ತಾರೆ ಅಂದರೆ ಆ ಪುಡಿ ವಾಂಗಿ ಭಾತ್ ಪುಡಿ ಹಾಕಿ ಮಾಡ್ತಾರೆ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಆ ಸೊಪ್ಪಿನ ಟೇಸ್ಟ್ ಆ ಥರ ನೀವು ಯಾವುದೇ ಅಡುಗೆಗೆ ಹಾಕಿದ್ರು ಆ ರುಚಿ ಎನ್ಹ್ಯಾನ್ಸ್ ಮಾಡುತ್ತೆ ಸೊ ಈಗ ನಾನು ಪಲಾವ್ ಮಾಡೋದಕ್ಕೆಲ್ಲ ರೆಡಿ ಇದ್ದೀನಿ ತುಂಬ ಏನು ಕೆಲಸ ಆಗಲ್ಲ ಆ್ಯಕ್ಚುಲಿ ಪಲಾವ್ ಮಾಡೋದು ತುಂಬ ಈಸಿ ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಂಡು ಮಸಾಲೆ ರುಬ್ಕೊಂಡ್ಬಿಟ್ರೆ ಬೇಗ ಬೇಗ ಒಗ್ಗರಣೆ ಹಾಕಿ ಕೂಗಿಸ್ಕೊಂಡ್ಬಿಡ್ಬೋದು ನನಗೆ ಸೊಪ್ಪು ತೊಳೆಯೋದೇ ಒಂದು ದೊಡ್ಡ ಕೆಲಸ ತುಂಬ ಮಣ್ಣಿದ್ರಂತೂ ಎಷ್ಟು ಸಲ ತೊಳೆದ್ರೂ ಹೋಗೋದೇ ಇಲ್ಲ ತೊಳಿತಾನೆ ಇರಬೇಕು ಮತ್ತು ಒಂದೊಂದು ಸಲ ಕೆಲವು ಸಲ ಹಾಗೆ ಆಗಿದೆ ಎಷ್ಟು ತೊಳೆದ್ರು ಸೊಪ್ಪೇ ಹೋಗಿರಲಿಲ್ಲ ಮತ್ತು ಊಟ ಮಾಡಬೇಕ್ರೆ ಕರಕರ ಅಂತ ಸಿಗುತ್ತೆ ತಿನ್ನೋಕೆ ಒಂಥರ ಅನ್ವಯಂಗ್ ಆಗಿರುತ್ತೆ ಮತ್ತು ತಿನ್ನೋಕ್ಕೂ ಧೈರ್ಯ ಬರೋಲ್ಲ ಮಣ್ಣಿದೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಹೊತ್ತು ನೆನೆಸಿಟ್ಬಿಡ್ತೀನಿ ಆ ಮಣ್ಣಿರೋದು ಏನಿರುತ್ತೆ ಎಲ್ಲ ಬಿಟ್ಕೊಳತ್ತೆ ಅಂತ ಹೇಳಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನೀಟಾಗಿ ಒಂದು ಮೂರು ಸಲ ತೊಳ್ಕೊಳ್ತೀನಿ ನೀಟಾಗಿ ಸೊಪ್ಪು ನೀವು ಬರೀ ಎಲೆ ಬಿಡಿಸಿಟ್ಕೊಂಡಿದ್ರೆ ಇಷ್ಟೇನು ಹೆಚ್ಕೊಳ್ಬೇಕಾಗಿಲ್ಲ ನಾನು ಒಂದು ಸ್ವಲ್ಪ ಅದರದ್ದು ಸ್ಟೆಮ್ ಇರತ್ತಲ್ಲ ಅದನ್ನು ಕೂಡ ಬಿಡಿಸ್ಕೊಂಡಿರ್ತೀನಿ ಎಳೆದಿದ್ರೆ ಅಂತ ಹೇಳಿ ಸೊ ಅದನ್ನೇ ಒಂದು ಸ್ವಲ್ಪ ರಫ್ ಆಗಿ ಹೆಚ್ಕೊಳ್ತಾ ಇದ್ದೀನಿ ತೀರಾ ಸಣ್ಣಕ್ಕೂ ಇಲ್ಲ ಸ್ವಲ್ಪ ಆಗಿ ಹೆಚ್ಕೊಳ್ತಾ ಇದ್ದೀನಿ ಇಲ್ಲಿ ಎಲ್ಲ ಹೆಚ್ಚು ರೆಡಿ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ಚಕ್ಕೆ ಲವಂಗ ಮತ್ತು ಎರಡೆರಡು ಏಲಕ್ಕಿ ಮತ್ತು ಒಂದು ಸ್ವಲ್ಪ ಸೋಂಪು ಕಾಳು ಏನಿರುತ್ತೆ ಅದು ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಮತ್ತು ಆರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಪೂರ್ತಿ ಒಂದು ಕೈ ಹಿಡಿಯಾಗುವಷ್ಟು ಪುದೀನ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಒಂದು ಪುಟಾಣಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅದು ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಪಲಾವು ಅಥವಾ ಇನ್ನೊಂದು ಮಸಾಲೆ ವೆಜ್ ಕರಿ ಮಾಡಿದಾಗ ಒಂದು ನಾಲ್ಕೈದು ಗೋಡಂಬಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಈಗ ಒಂದು ಕುಕ್ಕರ್ ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಕರ್ಬೇವು ಹಾಕ್ಕೊಳ್ಬೇಕು ಚೆನ್ನಾಗಿರುತ್ತೆ ರುಚಿ ಕರ್ಬೇವ್ ಚಟ್ಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು ಇದಕ್ಕೆ ಡ್ರೈ ಸ್ಪೈಸಸ್ ಏನು ಹಾಕಬೇಕಾಗಿಲ್ಲ ಅಂದರೆ ಚಕ್ಕೆ ಲವಂಗ ಅಂಥದ್ದೇನು ಹಾಕಬೇಕಾಗಿಲ್ಲ ಬಿಕಾಸ್ ನಾವು ರುಬ್ಕೊಳಕ್ಕೆ ಎಲ್ಲ ಹಾಕೊಂಡಿರ್ತೀವಲ್ವಾ ಸೊ ಎಕ್ಸ್ಟ್ರಾ ಏನು ಹಾಕಬೇಕಾಗಿಲ್ಲ ಈರುಳ್ಳಿ ಒಂದು ಸ್ವಲ್ಪ ಪಿಂಕ್ ಕಲರ್ ಆದಮೇಲೆ ಅದಕ್ಕೆ ಬಟಾಣಿ ಹಾಕ್ಕೊಳ್ಬೇಕು ಬಟಾಣಿ ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಬೋದು ಬಟ್ ನಾನು ಯೂಶಲಿ ಯಾವ್ದು ಮಾಡಿದ್ರೇನು ಪಲಾವ್ ತರ ರೆಸಿಪಿಗಳಿಗೆ ಬಟಾಣಿ ಹಾಕೇ ಹಾಕ್ತೀನಿ ಚೆನ್ನಾಗಿರುತ್ತೆ ಅದು ಬಟಾಣಿ ಹಾಕಿ ಅದಾದಮೇಲೆ ಮೆಂತ್ಯ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಒಂದು ಕಟ್ ತಗೊಂಡಿದೆ ನಾನು ಪೂರ್ತಿ ಹೆಚ್ಚಿ ಹಾಕ್ತಾ ಇದ್ದೀನಿ ಅದು ನೋಡಿದಾಗ ಇಷ್ಟೊಂದು ಸೊಪ್ಪಿದೆ ಅಂತ ಅನ್ಸುತ್ತೆ ಒಂದು ಎರಡು ನಿಮಿಷ ಬಾಡಿಸಿದ ತಕ್ಷಣ ಪೂರ್ತಿ ಕಮ್ಮಿ ಆಗುತ್ತೆ ಆದರೆ ಇದು ಹುರ್ಕೊಳ್ತಿರ್ಬೇಕಾರೆ ಒಳ್ಳೆ ಘಮ ಬರುತ್ತೆ ಸೊಪ್ಪು ಹಾಕಿ ಹುರಿಬೇಕಾರೆ ಆ ಮೆಂತ್ಯ ಸೊಪ್ಪಿನ ಘಮ ಹಾಗೆ ಚೆನ್ನಾಗಿರುತ್ತೆ ಮತ್ತು ನಂಗೆ ಈ ಥರ ಪಲಾವು ಮತ್ತು ಮೆಂತ್ಯ ಭಾತು ಇದೆಲ್ಲ ರಾತ್ರಿ ಹೊತ್ತು ಮಾಡೋದಕ್ಕೆ ಇಷ್ಟ ಆಗುತ್ತೆ ಒನ್ ಟೈಮು ಮಾಡ್ಕೊಂಡು ತಿನ್ಬಿಡ್ಬೋದು ಬಟ್ ಬೆಳಗ್ಗೆ ಹೊತ್ತೆ ನನಗೆ ಪಲಾವೆಲ್ಲ ತಿನ್ನೋಕೆ ಅಷ್ಟು ಇಷ್ಟ ಆಗೋದಿಲ್ಲ ಮಧ್ಯಾಹ್ನ ಅಥವಾ ರಾತ್ರಿ ಈ ಥರ ಮಾಡಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಸಮಟೈಮ್ಸ್ ಸ್ಕೂಲ್ಗೆ ಟಿಫಿನ್ ಬಾಕ್ಸ್ಗೆ ಅಥವಾ ಆಫೀಸ್ ಲಂಚ್ ಬಾಕ್ಸ್ಗೆಲ್ಲ ಹಾಕೋಕ್ಕೆ ತುಂಬ ಒಳ್ಳೆಯ ರೆಸಿಪಿ ಇದು ಇದಕ್ಕೆ ಟೊಮೆಟೊ ಒಂದೇ ಒಂದು ಹೆಚ್ಕೊಂಡಿದ್ದೆ ಉದ್ದಕ್ಕೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಏನು ಪೂರ್ತಿ ಸಾಫ್ಟ್ ಆಗಬೇಕಾಗಿಲ್ಲ ಹಾಗೆ ಬೇಯತ್ತದು ಇದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಮತ್ತು ಸ್ವಲ್ಪ ನೀರು ಬೆರೆಸಿ ಮತ್ತು ಮಸಾಲೆ ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಉಪ್ಪು ಹಾಕೊಂಡು ಬಾಡಿಸ್ಕೊಳ್ಳಿ ಈ ರೆಸಿಪಿನ ನಾನು ನಮ್ಮ ಅಮ್ಮನ ಹತ್ರ ಕಲ್ತ್ಕೊಂಡಿದ್ದು ಅವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಮೆಂತ್ಯ ಭಾತು ಪಲಾವು ಎಲ್ಲ ಇದು ಗ್ರೀನ್ ಮಸಾಲೆ ಪಲಾವೆಲ್ಲ ಅಮ್ಮನ ಹತ್ರನೇ ನಾನು ಕಲ್ತ್ಕೊಂಡಿದ್ದು ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಬಟ್ ಯಾವಾಗಲೂ ಮಾಡೋದಿಲ್ಲ ನಾನು ಯಾವಾಗಲೂ ಕೇಳ್ಕೊಳ್ತಾ ಇರಬೇಕಮ್ಮ ಪ್ಲೀಸ್ ಮಾಡ್ಕೊಡಿ ಮಾಡ್ಕೊಡಿ ಅಂತ ಹೇಳಿ ಆಮೇಲೆ ತುಂಬ ಸಲ ಕೇಳಿದ್ಮೇಲೆ ಒಂದು ದಿವ್ಸ ಮಾಡಿಕೊಡ್ತಾರೆ ಬಿಕಾಸ್ ಪಲಾವ್ ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ನಾನಂತೂ ವಾರಕ್ಕೊಂದ್ಸಲ ಕೇಳ್ತಾನೆ ಇರ್ತೀನಿ ಪದೇ ಪದೇ ಯಾರು ಮತ್ತೆ ಪಲಾವ್ ತಿಂತಾರೆ ಅಂತ ಬೈತಾರೆ ಓಕೆ ಬೈತಿದ್ರು ಆವಾಗ ಮತ್ತೆ ಆಗಕ್ ಮುಂಚೆ ಮತ್ತೆ ಇದು ಕಾಲೇಜು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಯಾವಾಗಲೂ ಪಲಾವ್ ಕೇಳ್ತಾ ಇದ್ನಲ್ಲ ಹಾಗೆಲ್ಲ ಅನ್ನೋರು ಪ್ರತಿದಿನ ಯಾರು ಪಲಾವ್ ತಿಂತಾರೆ ಯಾವಾಗಲೂ ಾದರೂ ಒಂದ್ಸಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಸಾಲೆ ಎಲ್ಲ ಹಾಕಿ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಡುತ್ತಲ್ಲ ಆವಾಗ ಒಂದು ಎರಡು ಚಮಚದಷ್ಟು ಗಟ್ಟಿ ಮೊಸರು ಏನಿರುತ್ತೆ ಅದನ್ನ ಹಾಕಿ ಒಂದು ಎರಡು ಸಲ ಮಿಕ್ಸ್ ಮಾಡಿ ಅದಾದಮೇಲೆ ಅಕ್ಕಿ ಏನು ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಅಕ್ಕಿ ಮತ್ತು ಮಸಾಲೆ ಎರಡು ಹೊಂದ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾನು ನೀರು ಕಾಯಿಸಿ ಇಟ್ಕೊಂಡಿರ್ತೀನಿ ಯೂಶಲಿ ಪಲಾವು ಆ ಥರದ್ದೆಲ್ಲ ಮಾಡಬೇಕಾರೆ ಜಸ್ಟ್ ಕುಕ್ಕಿಂಗ್ ಪ್ರೋಸೆಸ್ ಬೇಗ ಆಗುತ್ತೆ ಅಂತ ಹೇಳಿ ಅಷ್ಟೇನೆ ಸೊ ನೀರು ಹಾಕಿ ಒಂದ್ ಎರಡು ಕುದಿ ಬಂದಮೇಲೆ ಉಪ್ಪೇನಾದರೂ ಕಮ್ಮಿ ಆಗಿದರೆ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡು ಅದಾದಮೇಲೆ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ಎರಡು ಸಲ ಕೂಗಿಸ್ಕೊಂಡ್ರೆ ಸಾಕು ಇದು ನೀರು ಒಂದು ಲೋಟ ಅಕ್ಕಿಗೆ ನಾನು ಒಂದು ಮುಕ್ಕಾಲರಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಎರಡು ಲೋಟ ಪೂರ್ತಿನೂ ಹಾಕ್ಕೊಳ್ಬೋದು ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಉದುರುದ್ರಾಗಿ ಬರುತ್ತೆ ಅಂತ ಹೇಳಿ ಅಷ್ಟೆ ಮತ್ತು ಅದು ಅಕ್ಕಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ಲೋಟದಷ್ಟು ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಮತ್ತು ಕಾಲು ಲೋಟದಷ್ಟು ಜೀರಾ ಸಾಂಬಾರು ರೈಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಘಮಕ್ಕೋಸ್ಕರ ಚೆನ್ನಾಗಿರುತ್ತೆ ಘಮ ಘಮ ಅಂತ ಹೇಳಿ ಸೊ ಇಷ್ಟು ಹಾಕಿ ಕೂಗಿಸಿದ್ರೆ ಎರಡು ಬಿಸಿಲ್ ಸಾಕು ತುಂಬ ಬಿಟ್ರೆ ತುಂಬ ವಿಸಿಲ್ ಕೂಗ್ಸೋದು ಬೇಡ ಎರಡು ವಿಸಿಲ್ಗೆ ಒಳ್ಳೆ ಘಮ ಘಮ ಅಂತ ಒಳ್ಳೆ ಮೆಂತ್ಯ ಪಲಾವ್ ರೆಡಿಯಾಗೋಗುತ್ತೆ ಊಟ ಎಲ್ಲ ಮುಗಿಸಿ ಕ್ಲೀನಿಂಗ್ ಎಲ್ಲ ಮಾಡಿ ಅದಾದಮೇಲೆ ನಾನು ನಿಮಗೆ ನನ್ನ ವಾಚ್ ಡಿಸೈನು ಮತ್ತು ನಾನು ಹೊಸ ಬಟ್ಟೆ ಯಾವ ತಗೊಂಡಿದ್ದೀನಿ ಆ್ಯನಿವರ್ಸರಿಗೆ ಅದನ್ನೆಲ್ಲ ತೋರಿಸ್ತೀನಿ ನನಗೆ ಜಾನುವಿಗೆ ಮದುವೆ ಆಗಿ ಒಂಬತ್ತು ವರ್ಷ ಆಗುತ್ತೆ ನಾಳೆಗೆ ಒಂಬತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ಹತ್ತನೇ ವರ್ಷ ಶುರುವಾಗುತ್ತೆ ಎಷ್ಟು ಬೇಗ ಹತ್ತು ವರ್ಷ ಆಗೋಯ್ತಾ ಸಾರಿ ಒಂಬತ್ತು ವರ್ಷ ಆಗೋಯ್ತಾ ಅಂತ ಅನಿಸುತ್ತೆ ಹೇಗೆ ಕಾಲ ಕಳಿಯತ್ತೆ ಅಂತಲೇ ಗೊತ್ತಾಗೋದಿಲ್ಲ ನೆನ್ನೆ ಅಷ್ಟೇ ನಿಂತ್ಕೊಂಡು ಆ್ಯಕ್ಚುಲಿ ಇವತ್ತು ನಮ್ಮ ರಿಸೆಪ್ಷನ್ ಡೇ ಇನ್ನೂ ಆ ರಿಸೆಪ್ಷನ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಬ್ರಿಗೊಬ್ರಿಗೆ ಮಾತಾಡಿಕೊಂಡು ನಿಂತಿದ್ದೇವೇನೋ ಅನ್ನೋ ಅಷ್ಟು ನೆನಪುಗಳು ಅಷ್ಟೇ ಹಸಿರಾಗಿದೆ ಲೈಫಲ್ಲಿ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಏನಿದೆ ಅದು ತುಂಬ ಒಂದು ತುಂಬ ಪವಿತ್ರವಾದದ್ದು ತುಂಬ ಒಂದು ಇಂಪಾರ್ಟೆಂಟ್ ರಿಲೇಷನ್ಶಿಪ್ಪು ನಾವು ಕಡೆಗಾಲದವರೆಗೂ ಉಳಿಸ್ಕೊಂಡು ಹೋಗೋವಂಥದ್ದು ಉಳಿಯುವಂಥದ್ದು ಒಂದು ರಿಲೇಷನ್ಶಿಪ್ ಆದರೆ ಅದು ಗಂಡ ಹೆಂಡ್ತಿರ ಸಂಬಂಧ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿವಸ ಬಿಟ್ಟು ಹೋಗ್ತಾನೆ ಇರ್ತಾರೆ ಕಡೆಗಾಲದಲ್ಲಿ ವಯಸ್ಸಾದ ಕಾಲದಲ್ಲಿ ಒಬ್ರಿಗೊಬ್ರಿಗೆ ಆಗೋದು ಅಂತಂದರೆ ಹೆಂಡತಿಗೆ ಗಂಡ ಗಂಡಂಗೆ ಹೆಂಡ್ತಿನೇ ಆಗೋದು ಮಕ್ಕಳಿರ್ತಾರೆ ದೊಡ್ಡವರಾಗಿರ್ತಾರೆ ಮತ್ತು ಅವ್ರವ್ರ ಜೀವನ ಹುಡ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ ಬಟ್ ಕಡೆಗಾಲದವರೆಗೂ ವಯಸ್ಸಾಗಿ ಹಣ್ಣು ಹಣ್ಣು ಮುದ್ಕ ಮುತ್ಕಿ ಆದಾಗ್ಲೂ ಜೊತೇಲಿರೋದು ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಲೈಫ್ ಪಾರ್ಟ್ನರ್ ಮಾತ್ರ ಸೊ ಆದಷ್ಟು ನಮ್ಮ ದಾಂಪತ್ಯ ಜೀವನನ ಚೆನ್ನಾಗಿ ಒಬ್ರೂ ಒಬ್ಬರೂ ಅರ್ಥ ಮಾಡಿಕೊಂಡು ಫೈಟ್ಸ್ ಅನ್ನೋದು ಚಿಕ್ಕ ಪುಟ್ಟ ಬಂದೇ ಬರುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಆದರೆ ಈಗೂ ಮುಂದೆ ಇಟ್ಕೊಂಡು ಯಾವುದೇ ವಿಷಯನ ದೊಡ್ಡದು ಮಾಡಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಬರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ದೊಡ್ಡದ್ ದೊಡ್ಡದು ಮತ್ತು ಈಗೋ ನಾ ಮುಂದೆ ಇಟ್ಕೊಂಡು ರಿಲೇಷನ್ಶಿಪ್ನ ಯಾವತ್ತೂ ನೋಡ್ತೀರ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಸಾರಿ ಕೇಳಿಕೊಂಡು ಹೊಂದ್ಕೊಂಡು ಹೋಗೋದ್ರಲ್ಲಿ ತುಂಬಾ ಸುಖ ಇದೆ ನಂಗೆ ಗೊತ್ತು ನಾನು ಹೇಳೋ ಅಷ್ಟು ಪ್ರತಿಯೊಬ್ಬರ ಜೀವನನು ಸುಲಭ ಇರೋಲ್ಲ ಪ್ರತಿಯೊಬ್ಬರ ಜೀವನನೂ ಅಷ್ಟು ಸೊಗಸಾಗಿರೋದಿಲ್ಲ ಅಂತ ನನಗೆ ಗೊತ್ತು ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಬಟ್ ಆದಷ್ಟು ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಮಾಡಿ ನಮ್ಮ ದಾಂಪತ್ಯ ಜೀವನನ ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಬಹುದು ಅಂತ ನಮಗೆ ನಾವೇ ಕಂಡು ಹಿಡ್ಕೋಬೇಕು ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಸಹಾಯ ಮಾಡ್ತಾ ಇನ್ನಷ್ಟು ಜೀವನನ ಇನ್ನಷ್ಟು ಚೆನ್ನಾಗಿ ಇನ್ನಷ್ಟು ಕಲರ್ಫುಲ್ ಆಗಿ ಹೇಗೆ ಮಾಡ್ಕೊಳ್ಬೋದು ಮುಂದಿನ ಜೀವನನ ಹೇಗೆ ಇನ್ನೂ ಚೆನ್ನಾಗಿರ್ಬೋದು ಇಬ್ರು ಒಟ್ಟಿಗೆ ಪ್ಲಾನ್ ಮಾಡ್ತಾ ಇಬ್ಬರು ಒಟ್ಟಿಗೆ ಜೊತೆ ಜೊತೆಯಾಗಿ ನಡೀತಾ ಇಬ್ಬರದ್ದು ಏನಂತಾರೆ ಡಿಸಿಷನ್ಗಳನ್ನ ಒಬ್ರೊಬ್ಬರು ರೆಸ್ಪೆಕ್ಟ್ ಮಾಡ್ತಾ ಮುಂದೆ ನಡೆದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಒಪ್ಕೊಳ್ಳ್ದೇನ ಇರ್ಬೋದು ಬಿಕಾಸ್ ಒಬ್ಬೊಬ್ಬರು ಜೀವನ ಒಂದೊಂದು ಥರ ಇರುತ್ತೆ ಬಟ್ ನಮ್ಮ ಕಡೆಯಿಂದ ಹಾಕೋ ಪ್ರಯತ್ನ ಹಾಕಿ ನಮ್ಮ ಕಡೆಯಿಂದ ಹಾಕೋ ಎಫರ್ಟ್ಸ್ ಹಾಕಿ ನಾನೇ ಸೋತು ನಾನೇ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಎರಡು ದಿನ ಮಾಡಿದ್ರೆ ಮೂರನೇ ದಿನ ಅವರು ನಮ್ಮ ದಾರಿಗೆ ಬಂದೇ ಬರ್ತಾರೆ ಅಂತ ನನ್ನ ಅನಿಸಿಕೆ ಸಣ್ಣ ಪುಟ್ಟ ಜಗಳನ್ನ ಮರೆತು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಮರೆತು ಈಗೋನ ಪಕ್ಕಕ್ಕಿಟ್ಟು ಕಂಪ್ಲೀಟ್ಲಿ ಪಕ್ಕಕ್ಕಿಟ್ಟು ಒಬ್ರನ್ನೊಬ್ರನ್ನ ಹೊಂದ್ಕೊಂಡು ಹೋದರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ತಪ್ಪು ಹೇಳಿದರೆ ಬೇಜಾರು ಮಾಡ್ಕೊಳ್ಬೇಡಿ ನಿಮ್ಗೆ ಅನ್ವಯ ಅನಿಸಿಲ್ಲ ಅಂದರೆ ಅದಕ್ಕೂ ಬೇಜಾರು ಮಾಡ್ಕೋಬೇಡಿ ನನಗೆ ಹೇಗೆ ಅನಿಸುತ್ತೆ ನನ್ನ ದೃಷ್ಟಿಕೋನದಲ್ಲಿ ಒಂದು ದಾಂಪತ್ಯ ಜೀವನ ಹೇಗಿರಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ಇತ್ತೀಚೆಗೆ ಅಷ್ಟೇ ಆರ್ಡರ್ ಮಾಡಿ ತರಿಸ್ಕೊಂಡಿರೋ ಪಾಟ್ ಸ್ಟ್ಯಾಂಡ್ಗಳು ಚೆನ್ನಾಗಿರುತ್ತೆ ಗಿಡಗಳೆಲ್ಲ ಹಾಕಿಟ್ರೆ ಅಂತ ಹೇಳಿ ತರಿಸ್ಕೊಂಡಿದ್ದೆ ಸುಮಾರಷ್ಟು ಜನ ಮೊನ್ನೆ ಶಾರ್ಟ್ ವಿಡಿಯೋ ನೋಡಿ ಇದ್ರದ್ದು ಲಿಂಕ್ ಕೇಳ್ತಾ ಇದ್ರಿ ಅಲ್ವಾ ಸೊ ಇವತ್ತಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಸೊ ಊಟ ಎಲ್ಲ ಮುಗಿಸಿ ಸಮನ್ವಿನ ಆವಾಗಲೇ ಮಲಗಿಸ್ಬಿಟ್ಟೆ ಅವಳು ತುಂಬ ನಿದ್ದೆ ಬರ್ತಿದೆ ಅಂತ ಇದ್ಲು ಸೊ ಅವ್ಳನ್ನ ಮಲಗಿಸಿ ಅದಾದಮೇಲೆ ಕಿಚ್ಚನ್ ಏನೇನು ಕೆಲಸ ಆಯ್ತು ಎಲ್ಲ ಮುಗಿಸಿ ಈಗ ಮಲ್ಗೋಕೆ ಮುಂಚೆ ನಿಮಗೆ ವಾಚ್ ಮತ್ತೆ ನನ್ನ ಡ್ರೆಸ್ ಯಾವ್ದು ತಗೊಂಡಿದ್ದೀನಿ ಅದೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಅದೆಲ್ಲ ತೋರಿಸ್ತೀನಿ ಅದಾದಮೇಲೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಅದೆಲ್ಲ ಮುಗಿಸಿನೇ ಇವತ್ತು ಮಲ್ಕೊಳ್ಬೇಕು ಬಿಕಾಸ್ ನಾಳೆ ಯಾವುದೇ ಕೆಲಸ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಇವತ್ತೇ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಮಲಗೋಣ ಅಂತ ಹೇಳಿ ಕೂತಿದ್ದೀನಿ ಸೊ ನನ್ನ ವಾಚ್ ಡಿಸೈನ್ ತೋರಿಸ್ತೀನಿ ಅಂತ ಹೇಳಿದೆ ಶಾರ್ಟ್ಸ್ ನಾನು ಮಂಡೇನೆ ಪೋಸ್ಟ್ ಮಾಡಿದ್ದೆ ಅವಾಗಿಂದ ಸುಮಾರು ಜನ ಕೇಳ್ತಾ ಇದ್ದೀರಾ ನಿಮ್ಮ ಅರ್ಮಾನಿ ವಾಚ್ ತೋರಿಸಿ ಅಂತ ಹೇಳಿ ಸೊ ಫೈನಲಿ ಈಗ ತೋರಿಸ್ತೀನಿ ಯಾವ ಡಿಸೈನ್ ತಗೊಂಡಿದ್ದೀನಿ ಅಂತ ಹೇಳಿ ಹೀಗೆ ಕಾಣಿಸುತ್ತಾ ಇಲ್ಲ ಅಂತರಾ

ಸೊ ಅಷ್ಟೇ ತುಂಬ ದಿವಸದಿಂದ ತೊಗೊಳ್ಬೇಕು ಅಂತ ಆಸೆ ಇತ್ತು ಫೈನಲಿ ಆ್ಯನಿವರ್ಸರಿಗೆ ಬರಬೇಕು ಅಂತ ಇತ್ತು ಅಂತ ಇತ್ತು ಅನಿಸುತ್ತೆ ಓ ಇವತ್ತು ಇದನ್ನು ಕಟ್ಕೊಳ್ಳಲ್ಲ ಹಾಕಿ ಕೂಡ ತೋರಿಸಲ್ಲ ನಾಳೆ ದಿವಸ ಹಾಕ್ಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳಿ ಮತ್ತು ಇದು ಚಾನು ನನಗೋಸ್ಕರ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ದು ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ಇಮೇಜಲ್ಲಿ ನೀವು ಸೈಡ್ ಅಲ್ಲಿ ನೋಡ್ತಾ ಇದ್ದೀರಾ ಅದೇ ತರಾನೇ ಕಾಣಿಸುತ್ತೆ ಸೊ ನಾಳೆ ಅನಿವರ್ಸರಿ ದಿನ ಹಾಕೊಳ್ಳೋಣ ಅಂತಾನೆ ಈ ಕಲರ್ ಒಂದು ಸೇಮ್ ಡಿಸೈನ್ ಅಲ್ಲಿ ಪಿಂಕ್ ಕಲರ್ ನನಗೆ ತುಂಬಾ ಇಷ್ಟವಾದ ಕಲರ್ ತುಂಬಾ ಚೆನ್ನಾಗಿದೆ ಇದು ಬ್ಲೂಗಿಂತ ಜಾಸ್ತಿ ಈ ಕಲರ್ ನಂಗೆ ಇಷ್ಟ ಆಯ್ತು ಇದು ನೋಡಿ ಇಮೇಜ್ ನಲ್ಲಿ ಹೇಗ್ ಕಾಣಿಸ್ತದೆ ಅದೇ ತರಾನೇ ಇದೆ ಇದ್ರ ಜೊತೆಗೆ ಆರ್ಗ್ಯಾನ್ಸರ್ ದುಪ್ಪಟ್ಟ ಇದೆ ಇದಕ್ಕೆ ಚೆನ್ನಾಗಿದೆ ಅಷ್ಟು ಉದ್ದ ಇಲ್ಲ ಇನ್ನೊಂದು ಸ್ವಲ್ಪ ಉದ್ದ ಇದ್ರೆ ಚೆನ್ನಾಗಿರೋದೇನೋ ಅನಿಸ್ತು ನನಗೆ ಬಟ್ ಚೆನ್ನಾಗಿದೆ ಆ್ಯಸ್ ಎ ಹೋಲ್ ನೋಡಿದಾಗ ಚೆನ್ನಾಗಿದೆ ಇದು ಎರಡರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬ್ಲೂ ಡ್ರೆಸ್ಗೂ ಕೂಡ ಈ ಥರ ಆರ್ಗ್ಯಾನ್ಸ ದುಪ್ಪಟ್ಟ ಇದೆ ಚೆನ್ನಾಗಿದೆ ಬಟ್ ಅದೇ ಇನ್ನೊಂದು ಚೂರು ಉದ್ದ ಇದ್ದಿದ್ರೆ ದುಪ್ಪಟ್ಟ ಚೆನ್ನಾಗಿರೋದು ಒಂದು ಸೈಡ್ ಮುಂದೆ ಉದ್ದಕ್ಕೆ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಇಲ್ವೇನು ಅಂತ ಅನಿಸುತ್ತೆ ಬಟ್ ಆ್ಯಸ್ ಎ ಹೋಲ್ ನೋಡಿದಾಗ ತುಂಬ ಚೆನ್ನಾಗಿದೆ ಡ್ರೆಸ್ಸು ತುಂಬ ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ ಮುಂಚೆನೇ ಬಂತು ಸೊ ಬ್ಲೂ ಡ್ರೆಸ್ ಹಾಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ತಯಾರು ಮಾಡ್ಕೊಂಡಿದ್ದೀನಿ ಬ್ಲೂ ಡ್ರೆಸ್ಗೆ ಈಸಿಯಾಗಿ ಸಿಗುತ್ತೆ ಇಯರಿಂಗ್ಸು ಬಳೆಗಳು ಎಲ್ಲ ಅಂತ ಹೇಳಿ ಚೆನ್ನಾಗೂ ಕಾಣುತ್ತೆ ಸೊ ಇದೊಂದು ಇಯರಿಂಗ್ ತಗೊಂಡೆ ಇದು ಅಮೆಝಾನ್ ಅಲ್ಲಿ ನಾನು ಆರ್ಡರ್ ಮಾಡಿದ್ದು ಮ್ಯಾಚಿಂಗ್ ಇರುತ್ತೆ ಮ್ಯಾಚಿಂಗ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೆಲ್ಲದು ಇವಾಗ ಏನ್ ಪ್ರಾಡಕ್ಟ್ ತೋರಿಸಿದೀನಿ ಅದೆಲ್ಲದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಲಿಂಕ್ ಕೊಟ್ಟಿರ್ತೇನೆ ಎಲ್ಲಾದ್ರೂದು ಅಂದ್ರೆ ಈ ಡ್ರೆಸ್ಸು ಮತ್ತೆ ಈ ಇಯರಿಂಗ್ ಅಷ್ಟೇ ಮತ್ತೆ ಬ್ಯಾಂಗಲ್ಸ್ ಬ್ಲೂ ಡ್ರೆಸ್ ಮ್ಯಾಚಿಂಗ್ ಬ್ಲೂ ವೆಲ್ವೆಟ್ ಮೆಟಲ್ ಬ್ಯಾಂಗಲ್ಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಬಳೆ ಹಾಕೊಂಡು ವಾಚ್ ಹಾಕೊಂಡು ಅದೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದರ ಬ್ಲೂ ಬ್ಲೂ ವೆಲ್ಮೆಟ್ ಬ್ಯಾಂಗಲ್ಸ್ ತಗೊಂಡೆ ಇದು ಇಲ್ಲೇ ಮನೆ ಹತ್ರ ಬ್ಯಾಂಗಲ್ಸ್ ತಗೊಂಡ್ ತಗೊಂಡಿತ್ತು ಸೊ ಇದಿಷ್ಟು ನಾನು ಆನಿವರ್ಸರಿಗೆ ಅಂತ ತಗೊಂಡಿರೋ ಕೆಲವು ಐಟಮ್ಸ್ ಡ್ರೆಸ್ ವಾಚ್ ಎಲ್ಲಾನು ಜನಕ್ಕೆ ಕೂಡ ನಾನು ಶೇಡ್ಸ್ ಕೊಡಿಸ್ದೆ ಆಮೇಲೆ ಎಲ್ಲ ಕೊಡಿಸೆ ಸೊ ಅದನ್ನ ಆನಿವರ್ಸರಿ ಬ್ಲಾಗ್ ನಲ್ಲಿ ನೀವು ಹಾಗೆ ನೋಡ್ಬೋದು ಸೊ ಸರಿ ಮತ್ತೆ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋ ಟೈಮ್ ಬಂದಿದೆ ಸೊ ಆಲ್ಮೋಸ್ಟ್ ಏನೇನು ಶೇರ್ ಮಾಡಬೇಕಾಗಿತ್ತು ಪ್ರತಿಯೊಂದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಮತ್ತಷ್ಟು ವಿಷಯಗಳೊಂದಿಗೆ ಹೊಸ ಹೊಸ ಥಾಟ್ಸ್ಗಳೊಂದಿಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಡೆವರೆಗೂ ನೋಡಿದ್ದಕ್ಕೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅಂತ ಸಿಗೋಣ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಓಕೆ ಅಂಟಲ್ ದಟ್ ಟೇಕ್ ಕೇರ್ ಬಾಯ್